ಮಹೇಂದ್ರಾಚಲದ ತುದಿಯಲ್ಲಿ ವಾನರರ ಗುಂಪು ಸೇರಿದೆ. ಸೀತೆಯನ್ನು ಹುಡುಕಿ ಹೊರಟವರೆಲ್ಲ ಅಲ್ಲಿ ಬಂದು ಸೇರಿದ್ದಾರೆ. ವಾಲಿಯ ಮಗನ ಅಧ್ಯಕ್ಷತೆಯಲ್ಲಿ ಚರ್ಚೆ ನಡೀತಾ ಇದೆ. ಪ್ರತಿಯೊಬ್ಬರೂ ತಮ್ಮ ಅನುಭವಗಳನ್ನ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ ಹೋಗಿದ್ವಿ, ಏನೇನಾಯಿತು, ಏನೇನು ಕಂಡ್ರು, ಸೀತೆ ಸಿಕ್ಕಳ ಇಲ್ಲವಾ, ಅಥವಾ ಯಾವ ರೀತಿಯ ಕುರುಹುಗಳು ಅಥವಾ ಅವರಿಗೆ ಸೂಚನೆಗಳು ಸಿಕ್ಕು ಅಂತ. ಒಬ್ಬರು ಹೇಳ್ತಾರೆ ಸಂಪಾತಿಯನ್ನು ಪಕ್ಷಿಯ ಗುರು ಸಿಕ್ಕಿದ್ರು ನಿಶಾಕರಂ ಅಂತ. ಇನ್ನೊಬ್ಬ ಹೇಳ್ತಾನೆ ಅಲ್ಲಿ ಅದೇ ಸಮಯದಲ್ಲಿ ಬೇಕಾದ ಜನ ಅಲ್ಲಿ ತಮ್ಮ ವಿವರಗಳ ಅನುಭವಗಳನ್ನ ಹೇಳ್ತಾರೆ. ನಾನು ಕೆಲವು ಮಾತ್ರ ಇಲ್ಲಿ ಓದ್ತಾ ಇದ್ದೀನಿ. ಇಲ್ಲೊಬ್ಬ ಹೇಳ್ತಾನೆ, ಇವನು ಹೇಳ್ತಾನೆ ಸ್ವಲ್ಪ ಕುಳ್ಳ ಕುಳ್ಳ ಎದ್ದು ಅವನಿಗೆ ಮಾತು ಅಂದರೆ ಭಾಳ ಇಷ್ಟ. ಅವನಿಗೆ ಯಾವುದೇ ಒಂದು ರೀತಿಯ ಅಡಚಣೆ ಇಲ್ಲ ಮಾತಾಡೋದರಲ್ಲಿ, ಸ್ಪಷ್ಟವಾಗಿ ಅದರ ನಿಷ್ಠುರವಾಗಿ ಮಾತಾಡೋ ವ್ಯಕ್ತಿ. ಅವನು ಹೇಳ್ತಾನೆ ನಾವೆಲ್ಲೋ ಒಂದು ಕಡೆ ಹೋಗಿದ್ವಿ, ಅಲ್ಲಿ ಯಾರೋ ಒಬ್ಬ ಸಿಕ್ಕದ, ರಾಕ್ಷಸ ಥರ ಕಾಣಿಸ್ದ, ಓ ಇವನೇ ಇರಬೇಕು, ಇವನು ಗೊತ್ತಿರುತ್ತೆ ಅಂತ ಹಿಡ್ಕೊಂಡ್ವಿ. ಬಡಿದ್ಬಿಟ್ಟು ಎಲ್ಲಿ ಲಂಕ ಅಂತಂದ್ವಿ, ಗೊತ್ತಿಲ್ಲ ಅಂದ. ಇಲ್ಲ ಇವನು ಗೊತ್ತೇ ಗೊತ್ತಿರುತ್ತೆ ಇವನಿಗೆ ಅಂತ ಹೇಳ್ಬಿಟ್ಟು ಅಂತ ಅವನಿಗೆ ಕಳ್ಳಲ್ಲಿ ಕಳ್ಳನ್ನ ಹರಿದು ಮಾಡಿದ್ದ ಮದುರೆ ಕುಡಿಸಿದ್ವಿ ಅವನಿಂದ ಗುಟ್ಟು ಬಿಡಿಸೋಕೆ ಅಂತ. ಅದು ಕುಡಿದಿದ್ದ ತಕ್ಷಣ ಅವನಿಗೆ ಎಲ್ಲ ಹೇಳ್ಬಿಟ್ಟ, ಅದ್ರ ಪ್ರಕಾರ ನಾವಿಲ್ಲಿ ಬಂದ್ವಿ ಅಂತ. ಏನು ಹೇಳಿದ ಅವನು ಅನ್ನೋದ್ರ ಬಗ್ಗೆ. ಗಜನೆದ್ದ ನಿನಿತು ಕುಳ್ಳಾದಡಂ ಗಜದ ಗಜಗಾತ್ರದಿಂದರಿಂದಮ ಪಾತ್ರ ನುಜ್ವಲಂ ರೂಕ್ಷ ಜಿಹ್ವೆಯ ನಿಷ್ಠುರಂ ರೂಕ್ಷ ಜಿಹ್ವೆಯ ನಿಷ್ಠುರಂ ಹಾಸ್ಯ ಕೋವಿದಂ. ಅವನು ಹೇಳ್ತಾನೆ ಆಲಿಸಿಂ ನಮಗುವರ್ಮನ್ ದೊರೆತನವನ ದುರದೃಷ್ಟದಿಂ ಸಿಕ್ಕೊಡನೆ ರಕ್ಕಸನ್ ಎನ್ನುತ್ತೆ ಕೀರಿದರೆಮ್ಮವರ್ ಕಪಿ ಕರ್ಕಶರ್ ಅಲ್ಲ ಎಂದೊರಲಿದನ್ನವನ್ ಕೇಳ್ವರಾರ್ ಪೇಳೆಲ್ಲಿ ಸೀತೆ ತೋರ್ಲಂಕೆಯಂ ಎನ್ನುತ್ತನಿತೆ ಬಡಿಯಲವನ್ ಅಯ್ಯಯ್ಯೋ ಕಾಣೆ ನಾಂದಮ್ಮಯ್ಯ ಬಿಟ್ಟಿ ಬಿಡಿಂ ಎಂದೊರಲ್ದಾತಂಗೆ ಬಗೆಯ ಗುಟ್ಟಂ ಸೆಳೆವ ಮರ್ದೆಂದು ಕುಡಿಸಿದರ್ ಕಳ್ಬಳ್ಳಿಯಂ ಪಿಂಡಿಗೈದ ರಸಮದಿರೆಯಂ ಬಿದ್ದುದೇ ತಡಂ ಪೊಡಗೆ ಮದ್ದು ನೆಗೆದದು ನನ್ನಿ ಪೊರಗೆ ಪರಿದುದು ಪುಚ್ಚು ಪೊಳೆಯಂತೆ ಬಲ್ಲೆನಾಂ ಲಂಕೆಯಂ ಎಂದವಗೆ ಎತ್ತಲಿದೆ ಎನಲಿವರ್ ಇತ್ತಲಿದೆ 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 ಎನ್ನುತ್ತವನ್ ಸತ್ತನತ್ತಿತ್ತಲೆತ್ತೆತ್ತಲೊಮ್ಮೊಮ್ಮೆ ಕೈಯನ್ ಬೀಸಿ ಕೈಯ ಬೀಸಾಟ ಮನೆ ಸುಟ್ಟಿದೋರ್ಗೆ ಗೆತ್ತು ನಾಂ ಬಂದೆವಿಲ್ಲಿಗೆ ಮಹೇಂದ್ರಾಚಲಕ್ಕೆ ಬೇಡಮಗೆ ಶಂಕೆ ಇತ್ತಲೆತ್ತಲೋ ಲಂಕೆ ಇರ್ಪುದೇ ದಿಟಂ. ಇದು ಅವನ ವರದಿ. ಸೊ ಅವನು ಕುಡಿದ್ಬಿಟ್ಟು ಈ ಕಡೆ ಇದೆ ಅಂತ ಹೇಳ್ದ, ಅದಕ್ಕೋಸ್ಕರ ನಾವು ಈ ಕಡೆ ಬಂದ್ವಿ. ಇಲ್ಲೇ ಎಲ್ಲೋ ಇದೆ ನಕ್ಕರ್ ಕೆಲರ್ ನಗೆಯ ತಡೆದರ್ ಕೆಲರ್ ಕೆಲರ್ ಮುಳಿದುರ್ಕಿದರ್. ಕೆಲವರಿಗೆ ಕೋಪ ಇವನಿಗೆ ಮಾತಾಡ್ತಾವನಲ್ಲ ಅಂತ. ಆದರೆ ನೆರೆದ ಸಭೆ ಬೆರಗಾಗೆ ನೀಲನು ನಗುತೆದ್ದು ಚಪ್ಪರಿಸಿದನ್ ಗಜನ ಭುಜಮಂ ಅನಂತರಂ ಪೀಳುವುದೇನೊಬ್ಬೊಬ್ಬರಾಗೆದ್ದರೆನಿತೆನಿತು ಕಪಿ ಬೆಟಾರ್. ಆಮೇಲೆ ಎಲ್ಲರೂ ಸ್ವತಂತ್ರ ಆಗ್ಬಿಡ್ತಾರೆ ತಮಗಾಗಿದ್ದೆಲ್ಲ ಹೇಳೋಕ್ಕೆ. ಒಬ್ಬೊಬ್ಬರಾಗೆದ್ದರೆನಿತೆನಿತು ಕಪಿ ಬೆಟಾರ್ ಪ್ರಕೃತಮಂ ಪೇಳ್ದರ್ ಕೆಲರ್ ಪಲರ್ ಪೇಳ್ದರ್ ಅಪ್ರಕೃತಮಂ ಪೇಳ್ದ ನಿಲ್ಲೊರ್ವನು ನೆಚ್ಚು ಮೂಡುವ ಸುದ್ದಿಯಂ. ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಹೋಗ್ತಾರೆ. ಒಬ್ಬ ಅದರಲ್ಲಿ ಎದ್ದು ನಿಂತ್ಕೊಂತಾನೆ ಪೇಳ್ದ ನಿಲ್ಲೊರ್ವನು ನೆಚ್ಚು ಮೂಡುವ ಸುದ್ದಿಯಂ ಭಾಷಣ ಧ್ವನಿಯೋ ವಾಗಿಂಗಿತಮೋ ದನಿಯ ಹನಿ ಕೂಡು ತೊಯ್ಯನೆ ಹತಾಶೆ ಹಳ್ಳಂ ಬರಿದು ದುಮುಕಿ ಕೊಚ್ಚಿತ್ತಲ್ಲಿ ನೆಚ್ಚಿನುತ್ತರ ಮುಖಿಯ ಕೆಚ್ಚಿ ನೋಡದ ಪುಟ್ಟು ನುಚ್ಚು ನುರಿವೋಗಿ. ಹಾಗೆ ಮೈಂದಂ ಅಂತ ಮಹಾವಾನರ ಒಬ್ಬ ಎದ್ದಿರ್ತಾನೆ. ಅವನು ಒಂದು ರೀತಿಯ ಮೇಧಾವಿ. ಅವನ ಭಾಷೆ ಅಥವಾ ಅವನ ಮಾತೇ ಒಂದು ರೀತಿಯ ಸ್ಪಷ್ಟವಾದ ಹಾಗೂ ಗೌರವಯುತವಾದ ಮಾತುಗಳನ್ನಾಡ್ತಿರ್ತಾನೆ. ಅವನೇನು ಹೇಳ್ತಾನೆ ಮೈಂದಂ ಮಹಾವಾನರಂ ಕಪಿಕುಲಾಂಬೋಧಿ ಚಂದ್ರಂ ಚಂದ್ರ ಸುಂದರಂ ಕವಿ ಚಾರು ವಾಕೋವಿದಂ ಕಾವ್ಯ ರಸ ಹೃದಯ ಮೇಣು ವೀಣಾ ಕೊಣನ ವಾಣಿಯಲ ಸನ್ಮುಖಂ ಮೇಲೇಳ್ದನಾಶಾಪತಕೆಯೋಲಾವಾಗ್ಮಿ ಮೇಲ್ದೇಳನಾಶಾಪತಾಕೆಯೋಲಾವಾಗ್ಮಿ. ಅವನೆದ್ದ ತಕ್ಷಣ ಎಲ್ಲರಿಗೂ ಏನೋ ಒಂಥರ ಆಶೆ ಪತಾಕೆ ಕಣ್ಣಿಗೆ ಏನೋ ಆಸೆ ಹುಟ್ಟುತ್ತೆ. ಮೇಲೇಳ್ದನಾಶಾಪತಾಕೆಯೋಲಾವಾಗ್ಮಿ ದಳ್ಳುರಿದು ದಾವೇಶದಗ್ನಿ ಕಿವಿ ಸೋಲ್ತುದಾ ಸಮಿತಿ ಮಂತ್ರದ ಮುಗ್ಧಮಾದಂತೆ. ಏನು ಹೇಳ್ತಾನವನು
ಅವನ ವಿವರಗಳನ್ನೆಲ್ಲ ನಾನು ಓದಲ್ಲ, ಆದರೆ ಕೆಲವು ವಾಕ್ಯಗಳು ಬಹಳ ಅದ್ಭುತವಾಗಿದ್ದಾವೆ ಅದನ್ನು ಓದ್ತೀನಿ. ಅವನು ಹೇಳ್ತಾನೆ ಎಲ್ಲರನ್ನು ದೃಷ್ಟಿಯಲ್ಲಿಟ್ಕೊಂಡು, ಯುವರಾಜ ನೀ ವಾಲಿ ಸುತನಂಗದ ಕುಮಾರ ನಿಂ, ನಿಖಿಲ ಲೋಕ ಪ್ರಾಣಿ ಸುತನಾಂಜನೇಯ ನಿಂ, ವಹ್ನಿಜಂ ಲೋಕೈಕ ಕಲಿ ಮಹಾಸೇನಾನಿ ನೀಲ ನಿಂ, ತನ್ನೊಂದು ಬಲ್ಪಿಂ ತ್ರಿವಿಕ್ರಮಗೆ ಹೊಯ್ಕೈ ಪರಾಕ್ರಮದ ಬಲಿ ಜಾಂಬುವಂತ ನಿಂ, ಮೇಣಿತರ ಸಾಹಸ ಶ್ರೀಮಂತರಂ ಸಮರ ಧೀಮಂತರಿಂ, ತುಂಬಿದಿ ಸಭೆಯ ತೇಜಕ್ಕೆ ತಗೆದೆಂದು ಗುಂಪರಾಜಯ ಬುದ್ಧಿ. ತಗೆ ಎಂದಿಗೂ ಪರಾಜಯ ಬುದ್ಧಿ ಬರಲಿಕ್ಕಿಲ್ಲ ಇಂಥ ಸಭೆಗೆ. ಎಂಥ ಸಭೆಗೆ? ಇಂತಹ ಧೀಮಂತರು, ಇಂತಹ ಶಕ್ತಿವಂತರು, ಸಾಹಸರು ಇರುವ ಈ ಸಭೆಗೆ ಯಾವತ್ತೂ ಪರಾಜಯ ಅನ್ನೋದು ಇರಲಿಕ್ಕಿಲ್ಲ, ಇರುವುದಿಲ್ಲ. ಸಮರ ಧೀಮಂತರಿಂ ಸಾಹಸ ಶ್ರೀಮಂತರಿಂ, ತುಂಬಿದಿ ಸಭೆಯ ತೇಜಕ್ಕೆ ತಗೆದೆಂದು ಗುಂ ಪರಾಜಯ ಸುದ್ಬುದ್ಧಿ, ಶುದ್ಧಿ ಮೇನ್ ಶ್ರದ್ಧೆ ಇರೆ ತುದಿಗೆ ತಪ್ಪದು ಸಿದ್ಧಿ ಸಾಧನೆಗೆ. ನಮ್ಮ ಗುರಿಯಲ್ಲಿ ಶುದ್ಧಿ ಇದ್ರೆ, ಶ್ರದ್ಧೆ ಇದ್ರೆ ತುದಿಗೆ ತಪ್ಪದು ಸಿದ್ಧಿ ಸಾಧನೆಗೆ. ಶುದ್ಧಿ ಮೇನ್ ಶ್ರದ್ಧೆ ಇರೆ ತುದಿಗೆ ತಪ್ಪದು ಸಿದ್ಧಿ ಸಾಧನೆಗೆ, ತನ್ನಿಷ್ಟ ದೇವತೆಯ ಸೇವೆಯಂ ನೊಗವತ್ತ ಪೆಗಲೊಳೆಯ ಸತ್ತರಾಸಾವು ಉತ್ತಮ ಗತಿಯೇ. ನಾವೊಂದು ಒಳ್ಳೆಯ ಗುರಿಯನ್ನು ಇಟ್ಕೊಂಡು ನಮ್ಮ ಇಷ್ಟ ದೇವತೆ ನೆನೆಸ್ಕೊಂಡು ನೊಗ ಎತ್ತಿ, ಅಂದರೆ ನಮ್ಮ ಕರ್ತವ್ಯನ ಹೊತ್ಕೊಂಡು ಹೊರಟ್ರೆ ಅದರಲ್ಲಿ ನಾವು ಸತ್ರು ಕೂಡ ಅದು ಉತ್ತಮ ಸಾವದು ಅನ್ಕೋಬೇಕು ನಾವು. ಅಂದರೆ ಎಲ್ಲರೂ ಇಲ್ಲಿ ನಿರಾಶರಾಗಿದ್ದಾರೆ, ಅವರಿಗೆ ಪುಷ್ಟಿ ಕೊಡ್ತಾ ಇದ್ದಾನೆ, ನಿರಾಶರಾಗಬೇಡಿ ಅಂತ. ತನ್ನಿಷ್ಟ ದೇವತೆಯ ಸೇವೆಯಂ ನೊಗವತ್ತ ಪಗಲೊಳೆಯ ಸತ್ತರಾಸಾವು ಉತ್ತಮ ಗತಿಯೇ, ನಾಸ್ತಿಕನಲ್ಲದಾತ್ಮನಿಷ್ಟಂಗೆ ಕಿರಿಯನಾಂ, ನಾನು ಚಿಕ್ಕವನು, ಭಿನ್ನವಿಪೆನಾ ಪೆರ್ಮೆಯ ಎನ್ನದಲ್ತಾದೊಡಂ ಪೆರ್ಮೆ ಇರ್ಪಾತನಂ ಪಿಂಬಾಲಿಪಾಸೈಪು ನನ್ನದಾಗಿದ್ದೆಂಬುದೇ ಪೆರ್ಮೆ. ನಾನು ಚಿಕ್ಕವನು, ನಾನು ದೊಡ್ಡವನು, ದೊಡ್ಡ ಮಾತಾಡೋಕ್ಕೆ ಸಾಧ್ಯವಿಲ್ಲ. ಆದರೆ ದೊಡ್ಡವ್ರಿಗೋಸ್ಕರ ನಾನು ಅವ್ರ ಜೊತೆಯಲ್ಲಿ ದೊಡ್ಡವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ ಅನ್ನೋದೇ ನನಗೆ ಒಂದು ರೀತಿಯ ಹೆಮ್ಮೆ. ಕಿರಿಯನಾಂ ಭಿನ್ನವಿಪೆನ ಪೆರ್ಮೆಯನ್ನದಲ್ತಾದೊಡಂ ಪೆರ್ಮೆಯನ್ನದಲ್ತಾದೊಡಂ ಪೆರ್ಮೆ ಇರ್ಪಾತನಂ ಪಿಂಬಾಲಿಪಾಸೈಪು ನನ್ನದಾಗಿದ್ದೆಂಬುದೇ ಪೆರ್ಮೆ. ಹೀಗೆ ಬಹಳ ಅದ್ಭುತವಾಗಿ ಹೇಳ್ಕೊಂಡು ಹೋಗ್ತಾವನೆ. ಕೇಳ ಮದರಿಂ ನಮ್ಮ ದಳದ ಅನುಭವಂ ಬೇರೆ ಪರಿಯಾಯಿತ್ತು, ನಮ್ಮ ದಳದ ಅನುಭವ ಬೇರೆಯಾಗಿತ್ತು, ಬೇರೊಂದು ತೆರನಾಯಿತು ನಮ್ಮ ನೆಚ್ಚುಂ. ಹೀಗೆ ಹೇಳ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಒಂದು ವಿಚಿತ್ರವಾದ ಕೂಗು ಕೇಳಿಸುತ್ತೆ ಅವರಿಗೆ. ಯಾವ ಕೂಗು? ಸಂಪಾತಿ, ಈ ಅಧ್ಯಾಯದ ಪ್ರಾರಂಭದಲ್ಲಿ ಸಂಪಾತಿ ಕೂಗು ಹಾಕಿದ್ನಲ್ಲ, ಆ ಕೂಗು ಕೇಳುತ್ತೆ. ಇದ್ದಕ್ಕಿದ್ದಂಥದೇನ್ ಸದ್ದು ನಿಂತಾಲಿಸಿತು ಸಭೆ, ಆ ಮಹೇಂದ್ರಗಿರಿ ಶೃಂಗದಿಂ ದುಮುಕು ತಿಳಿದೈ ತಂದು ದಾಗಳೆಯ ಕೇಳ್ ಸಂಪಾತಿ ಚೀತ್ಕಾರ ಮಿರಿದು ಕಿವಿಗೊಳ್ವಿ ನಿಂ. ಆ ಕೂಗು ಕೇಳಿದಾಗ ಏನಾಗುತ್ತೆ, ಯಾರನ್ನು ಕಳಿಸ್ತಾರೆ ಅಂತ ಮುಂದೆ ನೋಡೋಣ.